ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನರಲ್ಲಿ ಗೊಂದಲವೋ ಗೊಂದಲ, ಅದರಲ್ಲೂ ಕೂಡ ಈ ಗೃಹಜ್ಯೋತಿ ಯೋಜನೆ ಗ್ಯಾರಂಟಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಗೊಂದಲವೇ ಗ್ಯಾರಂಟಿ ಅನ್ನೋ ಹಾಗಾಗುತ್ತೆ. ದಿನಕ್ಕೊಂದು ಹೇಳಿಕೆ ಮುಗಿಯದ ಗ್ಯಾರಂಟಿಯ ಘೋಷಣೆ. ಆದೇಶದ ಪ್ರತಿಯಲ್ಲಿರೋದೇ ಒಂದು, ಬಟ್ ಸಿಎಂ ಹೇಳ್ತಾ ಇರೋದೇ ಮತ್ತು ಸರ್ಕಾರದ ಆದೇಶ ಪ್ರತಿಯಲ್ಲಿರೋದಕ್ಕೂ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದಕ್ಕೂ ತಾಳ ಇಲ್ಲ. ಬಾಡಿಗೆದಾರರಿಗೆ ಫ್ರೀ ಕರೆಂಟ್ ಸ್ಕೀಮ್ ಅಪ್ಲೈ ಆಗುತ್ತಾ ಇಲ್ವಾ, ಈ ಗೊಂದಲ ಇನ್ನೂ ಬಗೆಹರಿದಿಲ್ಲ. ಗೃಹಜ್ಯೋತಿ ಯೋಜನೆಯ ಲಾಭ ಪಡೆಯೋದಕ್ಕೆ ಬಾಡಿಗೆದಾರರು ಏನ್ ಮಾಡಬೇಕು, ಬಾಡಿಗೆ ಮನೆಯವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಲಾಭ ಸಿಗುತ್ತಾ, ಈ ಗೊಂದಲ ಹಾಗೆ ಮುಂದುವರಿತಾ ಇದೆ. ಇಂದು ಇಂಧನ ಸಚಿವ ಕೆಜೆ ಜಾರ್ಜ್ ಮಹತ್ವದ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಬೆಳಿಗ್ಗೆ 11:45ಕ್ಕೆ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಸಚಿವ ಕೆಜೆ ಜಾರ್ಜ್. ಈ ಎಲ್ಲ ಗೊಂದಲಗಳಿಗೆ ಇವತ್ತು ಸುದ್ದಿಗೋಷ್ಠಿ ಮೂಲಕ ತೆರೆ ಎಳಿತಾರ ನೋಡಬೇಕು. ಜನರಲ್ ಅಂತೂ ಸಾಕಷ್ಟು ಗೊಂದಲಗಳಿದೆ. ಮಾರ್ಗಸೂಚಿಯಲ್ಲಿ 1RR ನಂಬರ್ಗೆ ಉಚಿತ ವಿದ್ಯುತ್ ಅಂತ ಉಲ್ಲೇಖ ಮಾಡಿದ್ದಾರೆ. ಬಾಡಿಗೆದಾರರಿಗೂ 200 ಯೂನಿಟ್ ಉಚಿತ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಕೊಟ್ಟ ಮಾತಿನ ಹಾಗೆ ನಡ್ಕೊಳ್ತೀವಿ ಅಂತ ಡಿಸಿಎಂ ಡಿಕೆಶಿ ಭರವಸೆ ಕೊಡ್ತಿದ್ದಾರೆ. ಸಿಎಂ ಡಿಸಿಎಂ ಭರವಸೆ ಬಳಿಕ ಸಚಿವ ಕೆಜೆ ಜಾರ್ಜ್ ಸುದ್ದಿಗೋಷ್ಠಿ ನಡೆಸ್ತಾ ಇರೋದು. ಗೊಂದಲಕ್ಕೆ ತೆರೆ ಎಳಿತಾರ ಇಂಧನ ಸಚಿವ ಕೆಜೆ ಜಾರ್ಜ್. ಬೆಸ್ಕಾಂ ಕೇಂದ್ರ ಕಚೇರಿಯಲ್ಲಿ ಕೆಜೆ ಜಾರ್ಜ್ ಮಹತ್ವದ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಸೊ ಬಾಡಿಗೆದಾರರು ಏನ್ ಮಾಡಬೇಕು, ಮನೆಯ RR ನಂಬರ್ಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಬೇಕು. ಇದಕ್ಕೆ ರೆಂಟಲ್ ಅಗ್ರಿಮೆಂಟ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು. ಒಂದು ದಾಖಲೆ 1 ಮೀಟರ್ನೊಂದಿಗೆ ಮಾತ್ರ ಅದನ್ನು ಲಿಂಕ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮನೆ ಬದಲಾಯಿಸಿದ್ರೆ ಹಿಂದಿನ ಮನೆಯ ಲಿಂಕನ್ನು ತೆಗಿಬೇಕು. ಆಗ ಯಾವ ಮನೆಗೆ ಶಿಫ್ಟ್ ಆಗ್ತೀರಾ ಮತ್ತು ಅಲ್ಲಿ ನಿಮ್ಮ ದಾಖಲೆಗಳನ್ನು ಲಿಂಕ್ ಮಾಡಿಕೊಳ್ಬೇಕು. ಹೊಸ ಬಾಡಿಗೆ ಮನೆಯ RR ನಂಬರ್, ಹೊಸ ಮನೆಗೋದಾಗ ಅಲ್ಲಿಗೆ ಆಧಾರನ್ನು ಜೋಡಣೆ ಮಾಡಬೇಕು. ಮನೆಯ RR ನಂಬರ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಕೊಳ್ಬೇಕು. ಇದಕ್ಕೆ ನಿಮ್ಮ ರೆಂಟಲ್ ಅಗ್ರಿಮೆಂಟ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು. ಈಗ ನೀವು ಬಾಡಿಗೆಗಿದ್ದೀರಾ ಅಂತಾದರೆ ಅದಕ್ಕೆ ಅಂತ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತೀರಾ, ಇಷ್ಟು ಅಡ್ವಾನ್ಸ್ ಅಂತ ಕೊಟ್ಟು ರೆಂಟಲ್ ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತೀರಾ. ಆ ಅಗ್ರಿಮೆಂಟ್ ಬೇಕಾಗುತ್ತೆ, ಜೊತೆಗೆ ನಿಮ್ಮ ಆಧಾರ್ ಕಾರ್ಡನ್ನು RR ನಂಬರ್ ಜೊತೆ ಲಿಂಕ್ ಮಾಡಬೇಕು. ಮನೆ ಮಾಲೀಕರು ಏನು ಮಾಡಬೇಕು, ಒಂದಕ್ಕಿಂತ ಹೆಚ್ಚು ಮನೆ ಇದ್ದರೆ ಒಂದು ಮನೆಗೆ ಮಾತ್ರ ಅವಕಾಶ ಅಂತ ಸದ್ಯಕ್ಕಿರೋ ಆದೇಶದ ಪ್ರಕಾರ ಇದು. 2 ಮೀಟರ್ ಹೊಂದಿದ್ರೆ ಯಾವುದಾದ್ರೂ ಒಂದಕ್ಕೆ ಮಾತ್ರ ಈ ಯೋಜನೆಯ ಉಪಯೋಗ ಸಿಗುತ್ತೆ. RR ನಂಬರ್ನೊಂದಿಗೆ ಆಧಾರನ್ನು ಲಿಂಕ್ ಮಾಡಬೇಕಾಗತ್ತೆ. ಒಬ್ಬರ ಹೆಸರಲ್ಲಿರೋ 1 RR ನಂಬರ್ಗೆ ಮಾತ್ರ ಯೋಜನೆ ಅನ್ವಯ ಅಂತ ಆದೇಶದಲ್ಲಿ ಸದ್ಯಕ್ಕಿರೋದು. ಹೀಗಾಗಿ ಒಂದಕ್ಕಿಂತ ಹೆಚ್ಚು ಮನೆ ಇದ್ದರೆ ಒಂದು ಮನೆಗೆ ಮಾತ್ರ ಅವಕಾಶ ಸಿಗುತ್ತೆ. 2 ಮೀಟರ್ ಹೊಂದಿದ್ರೆ ಯಾವುದಾದ್ರೂ 1 ಮೀಟರಿಗೆ ಮಾತ್ರ ಈ ಯೋಜನೆ ಅದು ಅನ್ವಯ ಆಗುತ್ತೆ. RR ನಂಬರ್ನೊಂದಿಗೆ ಆಧಾರನ್ನು ಲಿಂಕ್ ಮಾಡೋದು ಮಾಲೀಕರಿಗಾಗಲಿ ಬಾಡಿಗೆದಾರರಿಗಾಗಲಿ ಅದಂತೂ ಕಡ್ಡಾಯ ಆಗಿರುತ್ತೆ. ಇದೇ ವಿಚಾರದಲ್ಲಿ ಗೊಂದಲ ಇರೋದು, ಬಹು ಅಂತಸ್ತಿನ ಕಟ್ಟಡಗಳಿದ್ದಾಗ, ಬಾಡಿಗೆ ಮನೆಗಳಿದ್ದಾಗ ಸಹಜವಾಗಿ ಮಾಲೀಕರ ಹೆಸರಲ್ಲೇ ಸಾಕಷ್ಟು RR ನಂಬರ್ ಇರುತ್ತೆ. ಆಗ ಬಾಡಿಗೆದಾರರ ಕಥೆ ಏನು ಅನ್ನೋದು. ಆಲ್ರೈಟ್, ಈ ಯೋಜನೆಗೆ ಸಂಬಂಧಪಟ್ಟ ಹಾಗೇನೆ ಸಾಕಷ್ಟು ಗೊಂದಲ ಇರೋದು. ಒಂದು ಕಡೆ ಆದೇಶದ ಪ್ರತಿಯಲ್ಲಿ ಇರುವಂತಹ ಅಂಶಕ್ಕೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೀಡ್ತಾ ಇರೋ ಹೇಳಿಕೆಗೂ ಹೊಂದಾಣಿಕೆ ಆಗ್ತಾ ಇಲ್ಲ. ಸೊ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್, ಇಂಧನ ಸಚಿವ ಕೆ ಜೆ ಜಾರ್ಜ್ ಏನೇನು ಹೇಳಿದ್ರು ನೋಡೋಣ. ಬಾಡಿಗೆದಾರರಿಗೂ ಕೊಡ್ತೀವಿ, ಯಾರ್ಯಾರು ಬಡವರು ಇದ್ದಾರೆ, 200 ಯೂನಿಟ್ ಒಳಗಡೆ ಉಪಯೋಗಿಸ್ತಕ್ಕಂಥವ್ರು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ, ಯಾರ್ಯಾರು 200 ಯೂನಿಟ್ ಒಳಗಡೆ ಉಪಯೋಗಿಸ್ತಾ ಇದ್ದಾರೆ ಅವ್ರು ಯಾರು ಕೂಡ ಕಟ್ಟಬೇಕಾಗುತ್ತೆ. ಒಬ್ರು 50 ಯೂನಿಟ್ ಉಪಯೋಗಿಸ್ಕೊಂಡು, ಒಬ್ರು 60 ಯೂನಿಟ್ ಉಪಯೋಗಿಸ್ಕೊಂಡು, ಒಬ್ರು 70 ಯೂನಿಟ್ ಉಪಯೋಗಿಸ್ಕೊಂಡು, ಒಬ್ರು 100 ಯೂನಿಟ್, ಒಬ್ರು 150, ಅವ್ರು ಯಾರು ಕೂಡ ಕಟ್ಟಾಗಿ ಯಾರು ಗೊಂದಲ ಮಾಡ್ಕೊಳ್ಬೇಕಾಗಿಲ್ಲ. ಎಲ್ಲ ಗೊಂದಲನ್ನು ನಿವಾರಣೆ ಮಾಡ್ತೀವಿ. ನಾವೇನು ಮಾತು ಕೊಟ್ಟಿದ್ದೀವಿ ಆ ಮಾತು ಪ್ರಕಾರ ಉಳಿಸ್ಕೊಳ್ತೀವಿ, ಅಷ್ಟೇ ಸಿಂಪಲ್. ಯಾರು ನಮ್ಮ ನಾಗರಿಕರು, ಯಾರು ಅರ್ಹತೆ ಇದೆ ಅವ್ರಿಗೆಲ್ಲರೂ ಕೂಡ ಇದೆ. ಆಫೀಸರ್ಸ್ ಒಂದು ಆ್ಯಂಗಲ್ ಇರ್ತದೆ, ನಾನು ಆಫೀಸರ್ಸ್ ಆ್ಯಂಗಲ್ನ ನಾನು ಕ್ವಶನ್ ಮಾಡೋಕ್ಕೋಗಲ್ಲ. ಪೊಲಿಟಿಕಲಿ ನಾವೇನು ತಿಳಿಸ್ಬೇಕೋ ನಿಮ್ಗೆ ತಿಳಿಸ್ತೀವಿ.
ಜುಲೈಯಿಂದ ಎಲ್ಲರಿಗೂ ನಾವು ಹೇಳಿದಂತ ಗೈಡ್ಲೈನ್ಸ್ ನಾವು ಇದ್ರ ಪ್ರಕಾರ ಅವರಿಗೆಲ್ಲ ಫ್ರೀ ಕೊಡ್ತೀವಿ. ಈಗ ಒಂದೇ ಮನೆಯಲ್ಲಿ ಎರಡು ಮೂರು ಆರ್ ಆರ್ ಮೀಟರ್ ಇಟ್ಟರೆ ಅವರು ಇಟ್ಕೋಬಹುದು, ನಾವೇನು ಬೇಡ ಅಂತ ಹೇಳೋದಿಲ್ಲ. ಬಟ್ ಅದು 200 ಮೀಟರ್ಗಿಂತ ಜಾಸ್ತಿ, 200 ಯೂನಿಟ್ಗಿಂತ ಜಾಸ್ತಿ ಆದರೆ ಆಗ ಅವರಿಗೆ ಈ ಫ್ರೀ ಕರೆಂಟ್ ಸಿಕ್ಕೋದಿಲ್ಲ, ಅವರು ರೆಗ್ಯುಲರ್ ಕರೆಂಟ್ ಬಿಲ್ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಒಂದೇ ಒಂದು ಆರ್ ಆರ್ ಮೀಟರ್ ಇಟ್ಕೋಬೇಕು, ಹೆಚ್ಚಿಗೆ ಇಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ನೋಡಿ, ನಾವು ಬಾಡಿಗೆದಾರರು ಓನರು ಅಂದ್ಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡಲಿಲ್ಲ. ಎಲ್ಲಿ ಆರ್ ಆರ್ ಮೀಟರ್ಗಳು ಇರ್ತದೆ ಆ ಆರ್ ಆರ್ ಮೀಟರ್ಗಳು 12 ತಿಂಗಳದು ಆವರೇಜ್ ತೆಗೆದ್ಬಿಟ್ಟೆ ಮಾಡ್ತಾ ಇರೋದು. ಅದಕ್ಕೆ ಓನರ್ ಯಾರು, ಇವರು ಬಾಡಿಗೆದಾರ ಯಾರು ಅಂದಿಟ್ಟುಬಿಟ್ಟು ಡಿಫೆನ್ಸ್ ಇರೋದಿಲ್ಲ. ಆ ಈ ರೀತಿಲಿ ಅವ್ರ ಅದು 200ಕ್ಕಿಂತ ಜಾಸ್ತಿ ಬಂದರೆ ಅದಕ್ಕೆ ಕೊಟ್ಟಬೇಕಾಗ್ತದೆ. ಮತ್ತು 12 ತಿಂಗಳದ ಆವರೇಜ್ ತೆಗೆದುಕೊಂಡು ಎಷ್ಟು ಬರ್ತದೆ ಅದಕ್ಕಿಂತ ಪ್ಲಸ್ 10% ಕಟ್ಟಬೇಕು. ಡೀಟೇಲ್ಸ್ ಕೊಡ್ತಾರೆ ಹನುಮಂತ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹನುಮಂತ್, ಇವತ್ತು ಸಚಿವರ ಸುದ್ದಿಗೋಷ್ಠಿ ಇದೆ, ಬಟ್ ಸ್ಟಿಲ್ ಇರುವಂಥ ಎಲ್ಲ ಗೊಂದಲಗಳಿಗೂ ಆ ಸುದ್ದಿಗೋಷ್ಠಿಯಲ್ಲಿ ತೆರೆ ಎಳಿತಾರಾ? ಈ ಹಿಂದಿನ ಆದೇಶದ ಪ್ರತಿಯಲ್ಲಿ ಒಬ್ಬರ ಹೆಸರಲ್ಲಿರೋ ಒಂದು ಆರ್ ಆರ್ ನಂಬರ್ಗೆ ಯೋಜನೆ ಅನ್ವಯ ಆಗುತ್ತೆ ಅಂತ ಹೇಳಿದರು. ಸರ್ಕಾರ ಇದೇ ಆದೇಶ ಮುಂದುವರಿಯುತ್ತೆ ಅಂತಂದರೆ ಬಾಡಿಗೆದಾರರಿಗೆ ಹೇಗೆ ಈ ಯೋಜನೆಯ ಸೌಲಭ್ಯ ಸಿಗುತ್ತೆ ಅಂತ ಗೊಂದಲ ಇರೋದು. ವಿಜಯ್, ಈಗ ಗೃಹಜ್ಯೋತಿ ಏನು ಗ್ಯಾರಂಟಿ ಏನಿದೆ, ಇದು ದಿನಕ್ಕೊಂದು ಗೊಂದಲವನ್ನು ಸೃಷ್ಟಿ ಮಾಡುವಂತಹ ಹಂತದಲ್ಲಿ ಇಲಾಖೆ ಹಾಗೂ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ಒಂದು, ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತ ಮಾತು, ಮತ್ತೆ ನಿನ್ನೆನೂ ಕೂಡ ಯಾವುದೇ ರೀತಿಯ ಗೊಂದಲಗಳನ್ನು ಆಡಬಾರ್ದು, ಯಾವುದೇ ರೀತಿಯ ಗೊಂದಲಗಳು ಮಾಡದಂತೆ ನಾವು ಎಲ್ಲವೂ ಕೂಡ ನಿವಾರಣೆ ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳಿದರು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬಾಡಿಗೆದಾರರಿಗೆ ನಾವು ಕೊಟ್ಟೇ ಕೊಡ್ತೇವೆ ಅಂತ ಮಾತುಗಳನ್ನು ಪ್ರತಿಪಾದನೆ ಮಾಡಿದರು. ಆದರೆ ಈ ಹಿಂದೆ ಮೊನ್ನೆ ಅಷ್ಟೇ ಸಚಿವ ಕೆ ಜೆ ಜಾರ್ಜ್ ಮಾತನಾಡುವಂಥ ಸಂದರ್ಭದಲ್ಲಿ ನಾವು ಪ್ರತಿ ಮನೆಗೆ ಅಂದರೆ ಬಾಡಿಗೆದಾರರಿಗೂ ಹಾಗೂ ಮಾಲೀಕರಿಗೂ ಯಾವುದೇ ರೀತಿಯ ವ್ಯತ್ಯಾಸವನ್ನು ಮಾಡಿಲ್ಲ, ಒಂದು ಆರ್ ಆರ್ ನಂಬರ್ಗೆ ಮಾತ್ರ ಇನ್ನೂರು ಯುನಿಟ್ ವಿದ್ಯುತ್ ಉಚಿತವಾಗಿ ಕೊಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಒಂದು ರೀತಿ ಇವೆಲ್ಲವೂ ಕೂಡ ಗಮನಿಸಿದರೆ ರಾಜ್ಯ ಸರ್ಕಾರ ಆರ್ಥಿಕ ಶಿಸ್ತು ಕಾಪಾಡಿಕೊಳ್ಳಿಕ್ಕೆ ಒಂದು ರೀತಿ ಪ್ರಾಯೋಗಿಕವಾಗಿ ಈ ರೀತಿಯ ಮಾರ್ಗಸೂಚಿಗಳನ್ನು ಬಿಡ್ತಾ ಇದೆಯೇನೋ ಅಂತ ಅನಿಸ್ತಾ ಇರುವಂಥದ್ದು. ಯಾಕೆಂತಂದೇಳಿದ್ರೆ ಪ್ರಾಯೋಗಿಕವಾಗಿ ಮಾರ್ಗಸೂಚಿಗಳನ್ನು ಬಿಟ್ಟು ಅದಕ್ಕೆ ಜನರ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅನ್ನೋಂಥದ್ರ ಮೇಲೆ ಒಂದಷ್ಟು ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿಕೊಂಡು ಅಭಿಪ್ರಾಯವನ್ನು ಪಡೆದ ನಂತರದಲ್ಲಿ ಅಂತಿಮವಾಗಿ ಮತ್ತೊಂದಷ್ಟು ತೀರ್ಮಾನಗಳನ್ನು ಮಾಡಲಿಕ್ಕೆ ಸರ್ಕಾರ ಚಿಂತನೆ ನಡೆಸಿದೆಯಾ ಅಥವಾ ಇಲಾಖೆ ಅಧಿಕಾರಿಗಳು ಚಿಂತನೆ ನಡೆಸಿದಾರ ಅನ್ನೋಂಥ ಒಂದಷ್ಟು ಮಾತುಗಳಿಗ ಕೇಳಿ ಬರ್ತಾ ಇರುವಂಥದ್ದು. ಯಾಕೆಂತಂದೇಳಿದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ನಾವು ರಾಜಕೀಯವಾಗಿ ಕೊಟ್ಟಂಥ ಮಾತು ಏನಿದೆ ಅದನ್ನು ಈಡೇರಿಸ್ತೇವೆ, ಅದನ್ನು ಭರವಸೆಯನ್ನು ಈಡೇರಿಸ್ತೇವೆ, ಯಾರೂ ಕೂಡ ಗೊಂದಲ ಮಾಡ್ಕೊಳ್ಬೇಡಿ ಅನ್ನೋಂಥ ಮಾತುಗಳನ್ನು ಹೇಳ್ತಾರೆ. ಸೇಮ್ ಟೈಮ್ ಅಧಿಕಾರಿಗಳ ಆ್ಯಂಗಲ್ಗಳೇ ಬೇರೆ ಇರ್ತದೆ. ಅಧಿಕಾರಿಗಳು ಯೋಚನೆ ಮಾಡುವಂತಹ ಅವರ ಯೋಜನೆಗಳ ಜಾರಿ ಮಾಡುವಂಥ ಹಂತಗಳು ಜಾರಿ ಮಾಡುವಂಥದ್ದೇ ಬೇರೆ ಇರ್ತದೆ, ಅದನ್ನು ನಾನು ಪ್ರಶ್ನೆ ಮಾಡಲಿಕ್ಕಿಲ್ಲ ಅನ್ನೋಂಥ ಮಾತುಗಳನ್ನು ಹೇಳ್ತಾರೆ. ಆದರೆ ಅಂತಿಮವಾಗಿ ನಿನ್ನೆ ಸಿಎಂಒ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಒಂದು ಭರವಸೆಯನ್ನು ಕೊಟ್ಟ ನಂತರದಲ್ಲಿ ಇವತ್ತು ಸಚಿವ ಕೆ ಜೆ ಜಾರ್ಜ್ ಅವರು ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಈಗಾಗಲೇ ನಿನ್ನೆನೂ ಕೂಡ ಸಾಕಷ್ಟು ಚರ್ಚೆ ಆಯಿತು, ಬಾಡಿಗೆದಾರರಿಗೆ ಅನ್ವಯ ಆಗುತ್ತಾ ಇಲ್ವಾ ಅನ್ನೋಂಥ ಗೊಂದಲ ಇದ್ದಾಗ ಬಾಡಿಗೆದಾರರಿಗೂ ಕೊಡ್ತೀವಿ ಅಂತ ಸಿಎಂ ಹೇಳಿದ್ರು. ಆದರೆ ಒಂದಷ್ಟು ಷರತ್ತುಗಳನ್ನು ಹಾಕುವಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿರುವಂಥದ್ದು. ಯಾಕೆಂತಂದೇಳಿದ್ರೆ ಈಗ ಬಾಡಿಗೆದಾರರು ಒಂದು ದಾಖಲಾತಿಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಮತ್ತು ಅದರ ಮಾಲೀಕರು ಕಟ್ಟಡದ ಮಾಲೀಕರು ಏನಂತಾರೆ, ಮನೆ ಮಾಲೀಕರು ಏನಿರ್ತಾರೆ, ಅವರು ಎಷ್ಟು ಮನೆಗಳಿರ್ತವೆ ಅದರಷ್ಟು ತೆರಿಗೆಯನ್ನು ಕಂಪ್ಲೀಟಾಗಿ ಕಟ್ಟಿರಬೇಕಾಗತ್ತೆ, ಅದರ ಜೊತೆಗೆ ಅವರ ಆಸ್ತಿ ಏನು ಎಷ್ಟಿದೆ ಅವೆಲ್ಲವೂ ಕೂಡ ಘೋಷಣೆ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಯಾರಿಗೋ ಬಾಡಿಗೆದಾರರಿಗೆ ನಾವು ಉಚಿತವಾಗಿ ಕರೆಂಟ್ ಕೊಡಲಿಕ್ಕೆ ತಮ್ಮ ಆಸ್ತಿಗಳನ್ನು ಘೋಷಣೆ ಮಾಡಲಿಕ್ಕೆ ಒಂದಷ್ಟು ಜನ ಮನಸ್ಸು ಮಾಡ್ತಾರ ಅನ್ನೋಂಥದ್ದು ಕೂಡ ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಈ ಎಲ್ಲ ಗೊಂದಲಗಳು ಕೂಡ ಇವತ್ತು ಹಿಂದಿನ ಸಚಿವ ಕೆ ಜೆ ಜಾರ್ಜ್ ಅವರು ತೆರೆ ಎಳಿತಾರಾ ಅಥವಾ ಸರ್ಕಾರದ ಈ ಹಿಂದೆ ಮಾರ್ಗಸೂಚಿ ಏನಿದೆ ಅದನ್ನೇ ಮುಂದುವರಿಸ್ತಾರಾ ಅನ್ನೋಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಈಗಿರುವಂಥ ಮಾಹಿತಿ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ಸೂಚನೆಗಳನ್ನು ಹಿಂದಿನ ಸಚಿವರಿಗೆ ಕೊಟ್ಟಿರುವಂಥದ್ದು ಏನಂತಂದೇಳಿದ್ರೆ ನಿನ್ನೆನೂ ಕೂಡ ಒಂದು ರಹಸ್ಯ ಸ್ಥಳದಲ್ಲಿ ಹಿಂದಿನ ಸಚಿವರು ಅಧಿಕಾರಿಗಳ ಜೊತೆಗೆ ಇದೇ ವಿಚಾರವಾಗಿ ಸುದೀರ್ಘ ಚರ್ಚೆಯನ್ನು ನಡೆಸಿ ಅಂತಿಮ ಒಂದಷ್ಟು ತೀರ್ಮಾನಗಳಿಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರ ನಿರ್ಧಾರಗಳು ಮತ್ತು ಇಲಾಖೆ ಅಧಿಕಾರಿಗಳು ಕೊಟ್ಟಂತ ಸಲಹೆಗಳು ಏನು ಅನ್ನೋಂಥದ್ದು ಗೊತ್ತಾಗಲಿದೆ. ವಿಜಯ್, ಥ್ಯಾಂಕ್ ಯು ಹನುಮಂತ್. ವಿಸ್ತಾರ ನ್ಯೂಸ್, ನಿಖರ ಜನಪರ.